ಹಾಯ್ ಹಲೋ ವೀಕ್ಷಕರೇ ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ ವೀಕ್ಷಕರೇ ನಾನೀಗ ಚಂದನವನದಲ್ಲಿ ಇರತಕ್ಕಂಥ ರಾಘವೇಂದ್ರ ಸ್ಟೋರ್ಸ್ ಹೋಟೆಲ್ನಲ್ಲಿ ಕೂತಿದ್ದೀನಿ ಅಫ್ಕೋರ್ಸ್ ಹೋಟೆಲ್ ಅಂದಿದ ತಕ್ಷಣ ಎಲ್ಲರಿಗೂ ನಾಲ್ಗೆ ರುಚಿ ರುಚಿಯಾದಂಥ ಅಡುಗೆ ತಿನ್ನೋದಕ್ಕೆ ತುಡಿತಾ ಇರುತ್ತೆ ಅನ್ಬೋದು ನಾನು ಕೂಡ ಈ ಹೋಟೆಲಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಜೊತೆಗೆ ಏನೆಲ್ಲ ತಿಂಡಿ ತೀರ್ಥ ಊಟ ಎಲ್ಲ ರೆಡಿ ಇದೆ ಅಂತ ಕೇಳೋಣ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಭಟ್ರು ಮತ್ತು ಕ್ಯಾಶರು ಸೇರಿದಂತೆ ಎಲ್ಲರ ಒಂದು ಬದುಕು ಬವಣೆ ಅವರ ಒಂದು ಪರ್ಸ್ನಲ್ ಲೈಫ್ ಹೆಂಗಿದೆ ಅನ್ನೋದನ್ನು ಕೇಳೋಣ ಈ ಹೋಟೆಲ್ನ ಮಾಸ್ಟರ್ ಶೆಫ್ ಅಂತ ಹೇಳ್ಬೋದು ಜೊತೆಗೆ ಸುಮಾರು 41 ವರ್ಷಗಳಿಂದ ಇವರ ರಸದೌತಣವನ್ನು ಕನ್ನಡಿಗರಿಗೆ ಉಣಬಡಿಸ್ತಾನೆ ಇದ್ದಾರೆ ಇಂದಿಗೂ ಸಹ ಆ ಟೇಸ್ಟ್ಗೋಸ್ಕರ ಕನ್ನಡಿಗರು ಮುಗಿ ಬೀಳ್ತಾನೆ ಇದ್ದಾರೆ ಅಂತ ಹೇಳ್ಬೋದು ಈ ಈಸ್ ನನ್ ಅದರ್ ದ್ಯಾನ್ ನವರಸ ನಾಯಕ ಜಗ್ಗೇಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಹೈವದನನಾಗಿ ರಾಘವೇಂದ್ರ ಸ್ಟೋರ್ಸಲ್ಲಿ ನಿಮ್ಮ ಒಂದು ಪಾತ್ರ ಒಬ್ಬ ಅಡುಗೆ ಭಟ್ಟನಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಖುಷಿ ಇದೆ ಎಷ್ಟು ವಿಭಿನ್ನ ಸರ್ ಅಂದರೆ ಪ್ರತಿ ಒಬ್ಬ ಆ್ಯಕ್ಟ್ರಿಗೆ ಎಲ್ಲ ಪಾತ್ರಗಳನ್ನು ಬಹಳ ಶ್ರೇಷ್ಠವಾಗೇ ಇರಬೇಕು ಇದ್ದಾಗ ಮಾತ್ರ ಪರಕಾಯ ಪ್ರವೇಶ ಪರಕಾಯ ಪ್ರವೇಶ ಆದಾಗ ಮಾತ್ರ ಅವನು ಅದನ್ನು ಔಟ್ಪುಟಲ್ಲಿ ಕೊಡೋಕ್ಕೆ ಸಾಧ್ಯ ಹಂಗಾಗಿ ಡೈರೆಕ್ಟ್ರು ಬರೆದಂಥ ಈ ಪಾತ್ರದಲ್ಲಿ ನಾನು ಭಾಳ ಅದ್ಭುತವಾಗಿ ಒಳ ಹೋಗಿ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಅದು ಒಂದು ಹೋಟೆಲ್ ಓನರು ಒಂದು ಒಳ್ಳೆಯ ಗಂಡ ಮತ್ತು ಹೆಣ್ಣು ಸಿಗದೇ ಇರುವಂಥ ಅಭ್ಯಪರಿ ಆಮೇಲೆ ಒಬ್ಬ ತಂದೆಗೆ ಒಳ್ಳೆ ಮಗ ಆಮೇಲೆ ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತ ಸಮಾಜಕ್ಕೆ ಒಳ್ಳೆ ಗೆಳೆಯ ಆ ಥರ ಎಲ್ಲ ಆ್ಯಂಗಲಲ್ಲಿ ಡೈರೆಕ್ಟ್ರ್ ಕಾನ್ಸೆಪ್ಟ್ ಏನು ಮಾಡಿದರೆ ಅದೆಲ್ಲವನ್ನು ಭಾಳ ಸಮರ್ಥವಾಗಿ ಆಲೋಚನೆ ಮಾಡಿ ಚರ್ಚೆ ಮಾಡಿ ಆ ಪಾತ್ರದ ಆಳದಲ್ಲಿ ಹೋಗಿರುವಂಥ ಕೆಲಸ ಮಾಡಿದೆ ಸ್ಯಾಂಡಲ್ವುಡ್ನ ಆಲ್ವೇಸ್ ಸಿಂಪಲ್ ಬೆಡಿಗೆ ಸಿಂಪಲ್ ಶ್ವೇತಾ ಶ್ರೀವಾತ್ಸವ ಅವರು ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಓ ಆರಾಮಿದ್ದೀನಿ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ನಿಮ್ಮ ಒಂದು ಪಾತ್ರ ಈ ಸಿನಿಮಾದಲ್ಲಿ ಹೇಗಿರಲಿದೆ ಜೊತೆಗೆ ಇಂಥ ಒಂದು ಒಳ್ಳೆ ಕಾಸ್ಟ್ ಕಾಂಬಿನೇಷನ್ ಸಿನಿಮಾದಲ್ಲಿ ನೀವೊಂದು ಭಾಗವಾಗಿರೋದಕ್ಕೆ ಎಷ್ಟು ಖುಷಿ ಇದೆ ಮೇಡಮ್ ಇದು ನನ್ನ ಭಾಗಕ್ಕೆ ಬಂದ ಭಾಗ್ಯ ಖಂಡಿತವಾಗಿಯೂ ಈ ಥರದೊಂದು ತಂಡ ಜೊತೆಗೆ ಈ ಒಂದು ಹೊಂಬಾಳೆ ಪ್ರೊಡಕ್ಷನಲ್ಲಿ ನಮ್ಮ ಪ್ರೀತಿಯ ಜಗ್ಗೇಶ್ ಸರ್ ನಮ್ಮೆಲ್ರಿಗೂ ಮೋಸ್ಟ್ ಫೇವರೇಟ್ ಆ್ಯಕ್ಟರ್ ಆಫ್ ಅವರ್ ಕಂಟ್ರಿ ಸೊ ಜಗ್ಗೇಶ್ ಸರ್ ಜೊತೆಗೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋ ಒಂದು ಅವಕಾಶ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರ್ ಸೊ ಹಾಗಾಗಿ ನನಗೆ ರಸದೌತಣ ತುಂಬಾ ಖುಷಿಯಾಗತ್ತೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಿಂಪಲ್ ಹಂಬಲ್ ಒಂದು ಹೌಸ್ ವೈಫ್ ತುಂಬಾ ಟ್ರೆಡಿಷ್ನಲ್ಲಾಗಿ ಒಂದು ಸಂಸಾರ ನಡೆಸಂಥ ಒಂದು ಹೆಣ್ಮಗು ಆಕೆಯ ಸಿಂಪಲ್ ಹುಡುಗಿ ಅಂತ ಹೇಳಿಬಿಟ್ಟು ಸಿಂಪಲ್ ರೋಲ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಸಂತೋಷ್ ಸರ್ಗಾದ್ರೂ ಸಿಂಪಲ್ಲಾಗಿ ಮಾಡಿಸ್ಬೋದು ಇವಳ ಹತ್ರ ಅಂತ ಅನ್ನಿಸ್ತಲ್ಲ ಯಾಕೆಂತಂದರೆ ಇದುವರೆಗೂ ಬಂದಿದ್ದ ಪಾತ್ರಗಳೆಲ್ಲದರಲ್ಲೂ ಏನಾರೋ ಗಯ್ಯಾಳಿ ಪಾತ್ರನೋ ಅಥವಾ ತುಂಬ ಸ್ಟ್ರಾಂಗ್ ಆ್ಯಂಡ್ ಏನೋ ಆ ಥರದ್ದು ಬಂದಿದ್ದು ನಾನು ಅಂದ್ಕೊಳ್ಳಿಲ್ಲ ಈ ಥರದ್ದು ಆ್ಯಂಗಲಿಂದನೂ ಯಾರು ಕಥೆ ಬರೆಯೋರು ಡೈರೆಕ್ಟ್ರ್ಗಳು ನನ್ನನ್ನು ಅಬ್ಸರ್ವ್ ಮಾಡಬಹುದು ಅಂತ ನಿಜವಾಗ್ಲೂ ಅಂದ್ಕೊಳ್ಳಿಲ್ಲ ನಾನು ಅದು ತುಂಬ ಆಶ್ಚರ್ಯನೇ ಅನಿಸ್ತು ನನಗೆ ಯಾಕೆಂತಂದರೆ ಈ ಥರದ್ದು ವಿಭಿನ್ನವಾದ ಪಾತ್ರ ಈ ಒಂದು ಸ್ಟೇಜ್ ಆಫ್ ಮೈ ಲೈಫಲ್ಲಿ ಸಿಗುತ್ತೆ ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡಿದ್ದಿಲ್ಲ ಹಾಗಾಗಿ ಇದು ತುಂಬಾ ವಿಭಿನ್ನವಾಗಿದ್ದಂಥ ಪಾತ್ರ ರಾಮಾಚಾರಿ ಅಂತ ಒಂದು ಯೂತ್ಫುಲ್ ಸಿನಿಮಾ ಮಾಡೋದು ಗೊತ್ತು ಎಮೋಷ್ನಲ್ ಮೂವಿ ರಾಜಕುಮಾರದಂಥ ಒಂದು ಎಮೋಷ್ನಲ್ ಸಿನಿಮಾ ಮಾಡೋದು ಗೊತ್ತು ಆದರೆ ಅವರಲ್ಲಿ ಈ ಥರದ ಒಬ್ಬ ನಿರ್ದೇಶಕ ಕೂಡ ಇದ್ದಾನೆ ಅನ್ನೋದನ್ನು ಈ ಸಿನಿಮಾ ಮೂಲಕ ತೋರಿಸಲು ಹೊರಟಿದ್ದಾರೆ ಒಂದು ಕಾಮಿಡಿ ಜಾನರ್ ಸಿನಿಮಾನ ಮೊದಲ ಬಾರಿಗೆ ಕೈ ಹಾಕಿದ್ದಾರೆ ಸಂತೋಷ್ ಆನಂದ್ರಮ್ಮವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ತುಂಬ ದಿನ ಆಯಿತು ಯುವರತ್ನ ಆದಮೇಲೆ ಬಹುಶಃ ಮಾಧ್ಯಮಗಳಿಗೆ ಸಿಗ್ತಾ ಇರೋದು ನಮ್ಮ ಪವರ್ ಟಿವಿಗೆ ಸಿಗ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ ನೀವು ಅಂದರೆ ನಾನು ಯಾವುದು ನಾನು ಮಾಡಿದ ಸಿನಿಮಾದ ಇನ್ನೊಂದು ಸಿನಿಮಾ ಛಾಯೆ ಅದರಲ್ಲಿ ಇರಲ್ಲ ಟ್ರೂ ಟ್ರೂ ಬೇರೆ ರಾಜ್ಕುಮಾರ ಬೇರೆ ಯುವರತ್ನ ಬೇರೆ ರಾಘವೇಂದ್ರ ಸ್ಟೋರ್ಸ್ ಬೇರೆ ಮುಂದಿನ ಸಿನಿಮಾ ಯುವಾನು ಬೇರೆ ಸೊ ಎಲ್ಲ ಬೇರೆ ಬೇರೆ ಜನರೇ ಸೊ ಇದು ನನಗೇನು ಕಿಕ್ ಕೊಡ್ತು ಅಂದರೆ ಒಂದು ಹೊಸ ಜನರ ಎಕ್ಸ್ಪ್ಲೋರ್ ಮಾಡುವಾಗ ಆ ಮೊದಲನೇ ಸಿನಿಮಾಲ್ಲಿ ಏನಿರುತ್ತೋ ಆ ಭಯ ಕುತೂಹಲ ಅದು ಎವ್ರಿ ಸಿನಿಮಾ ಇರುತ್ತೆ ಕಂಫರ್ಟ್ ಝೋನಲ್ಲಿ ನಾವು ಕತೆ ಹೇಳ್ಬೋದು ನಾವು ಹೇಳಿದ ಕತೆ ವರ್ಕೌಟ್ ಆಗಿದೆ ಅದೇ ಜನರು ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೊರಟಾಗಲೇ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ನಗಿಸಿದ್ದೀವಿ ಆಮೇಲೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ನಾನು ಏನೋ ಒಂದು ಸೋಷಿಯಲ್ ಮೆಸೇಜ್ ಹೇಳಿರ್ತೀನಿ ಅನ್ನೋದು ಒಂದು ನನ್ನ ಹಿಂದಿನ ಸಿನಿಮಾಗಳು ನೋಡಿದವ್ರಿಗೆ ಏನೋ ಒಂದು ಮೆಸೇಜ್ ಹೇಳಿರ್ಬೋದು ಆ ಥರ ಯೋಚಿಸ್ಕೊಂಡು ಬರೋವರೆಗೂ ಸಿನಿಮಾ ಇದೆ ಅದು ಆ ವಿಷಯಗಳು ಇದ್ದಾವೆ ಜಗ್ಗೇಶ್ ಸರ್ನ ನೆನೆಸ್ಕೊಂಡು ನಗು ಅಂತ ಬರೋವರೆಗೂ ಇದೆ ವಿಷಯಗಳು ಹೊಂಬಾಳೆ ಫಿಲಮ್ಸು ವೆರೈಟಿ ಆಫ್ ಫಿಲಮ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಜನರು ಎಲ್ಲ ಥರ ಎಲ್ಲ ಭಾಷೆ ಆ ಥರ ಹೊಂಬಾಳೆಯವ್ರಿಗೂ ಒಂದು ಡಿಫ್ರೆಂಟ್ ಸಿನಿಮಾ ನನಗೂ ಡಿಫ್ರೆಂಟ್ ಸಿನಿಮಾ
ಓವರ್ಆಲ್ ಆಲ್ ಟುಗೆದರ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್, ಆಡಿಯನ್ಸ್ಗೂ ಆ ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಥಿಯೇಟರ್ಸ್. ಭಾಳ ಒಳ್ಳೆಯ ಮಾತು ಹೇಳಿದ್ರಿ ಸರ್. ಶಿವಣ್ಣ ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳ್ತಾ ಇರ್ತಾರೆ, ನಾನು ಪ್ರತಿ ಸಿನಿಮಾನೂ ಇದು ನನ್ನ ಮೊದಲ ಸಿನಿಮಾ ಅಂತ ಭಾವಿಸ್ತೀನಿ ಅಂತ. ಅಫ್ಕೋರ್ಸ್ ನೀವು ಆ್ಯಸ್ ಅ ಡೈರೆಕ್ಟ್ರಾಗಿ ಒಬ್ಬ ಟೆಕ್ನಿಷಿಯನ್ ಆಗಿ ನನಗಿದು ಹೊಸತನ, ಹೊಸ ಬಗೆಯ ಒಂದು ಎಕ್ಸ್ಪೀರಿಯನ್ಸು ಈ ಪ್ರಾಜೆಕ್ಟ್ ಅಂತಲೇ ಹೇಳ್ತಾ ಇದ್ದೀರಾ, ಒಳ್ಳೆಯ ಮಾತನ್ನು ಹೇಳಿದ್ರಿ ಸರ್. ಜಗೇಶ್ ಸರ್ ಹೇಳಪ್ಪ, 4 ದಶಕ ಪೂರೈಸಿದ್ರೆ ಇಂಡಸ್ಟ್ರಿಯಲ್ಲಿ ರಾಜಕೀಯವಾಗಿ ಸಿನಿಮಾದಲ್ಲಿ ಸಿನಿಮೇತರವಾಗಿ ಸಾಕಷ್ಟು ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದೀರಾ, ಇನ್ನೂ 40 ವರ್ಷದ ಚಿರ ಯುವಕನಂತೆ ಕಾಣಿಸ್ತಾ ಇದ್ದೀರಾ, ಏನು ಸರ್ ಇದರ ನಿಮ್ಮ ಒಂದು ಸೀಕ್ರೆಟ್ನ ಇನ್ಸೈಡ್ ಗುಟ್ಟು ಅಂತಕ್ಕಂಥದ್ದು? ಸೀಕ್ರೆಟ್ಟು ಏನು ಅಂತಂದರೆ, ಪಾತ್ರದಲ್ಲಿ ಜೀವಿಸಬೇಕು ಅಂತ ನಿರ್ಣಯ ಮಾಡಿದಾಗ ಆ ಪಾತ್ರದ ತಕ್ಕನಂಗೆ ಬದುಕಬೇಕಾಗ್ತದೆ. ಕಲಾವಿದ ರಾಜ್ಕುಮಾರ್ ಅವರು ಹೇಳ್ದಂಗೆ ಬಿ ಹೆಲ್ತಿ. ನೀವು ಹೆಲ್ತಿಯಾಗಿದ್ದ ಅಂತಂದರೆ ಎಲ್ಲ ಕೆಲಸಗಳನ್ನು ಮನಸ್ಸು ತೃಪ್ತಿಯಾಗಿ ನೀವು ಮಾಡೋವಂಥದ್ದು. ಸೊ ಹಾಗಾಗಿ ಯಾರಾದರೂ ಒಬ್ಬ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಅದು ಸಿನಿಮಾ ಥರ ಕಾಣಿಸಲ್ಲ, ನಿಜ ಜೀವನದ ಥರ ಕಾಣಿಸುತ್ತೆ. ಆ ಕಾನ್ಸೆಪ್ಟಲ್ಲಿ ಒಂದು ಪಾತ್ರವನ್ನು ಮಾಡಿ, ಒಂದು 40 ವರ್ಷದ ಪ್ರಾಯದವನು, ಅವನು ಮದುವೆ ಆಗಿಲ್ಲ, ಮದುವೆ ಆಗದಿದ್ದಾಗ ಅವನಿಗಾಗುವಂಥ ಬವಣೆ ಬದುಕು ಏನು, ಆದಮೇಲೆ ಏನು, ಈ ಥರದ್ದು ಒಂದು ಫ್ಯಾಮಿಲಿ ಮೆಲೋಡ್ರಾಮಾ. ಇದರಲ್ಲಿ 2 ಥರ ಇರುತ್ತೆ ಸ್ಕ್ರಿಪ್ಟ್ ಮೇಕಿಂಗ್, ಒಂದು ಸಿನಿಮ್ಯಾಟಿಕ್ಕು, ಇನ್ನೊಂದು ನ್ಯಾಚುರಲ್. ಸಂತೋಷ್ ಆನಂದರಾಮು ಏನೇ ಮಾಡಿದ್ರು ಕೂಡ ತುಂಬ ನ್ಯಾಚುರಲ್ಲಾಗಿ ಪ್ಲ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ತುಂಬ ರಿಯಲಿಸ್ಟಿಕ್ ಪಿಕ್ಚರ್ ನೋಡಿದ್ರೆ ನಮ್ಮ ಮುಂದೆ ಒಂದು ಕತೆ ನಡೀತಾ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಹಾಗಾಗಿ ಇವರೆಲ್ಲ ನನ್ನ ಕೆಲಸ ಚೆನ್ನಾಗಿ ಮಾಡಿಸೋ ಪ್ರಯುಕ್ತ ಇವ್ರ ಕೆಲಸಕ್ಕೆ ನಾನು ತೂಗಬೇಕು ಅಂತೇಳಿ ನಾನು ಎಲ್ಲವನ್ನು ಹೆಲ್ತಿಂದ ಹಿಡಿದು ಎಲ್ಲವೂ ಮೇಂಟೈನ್ ಮಾಡ್ಕೊಂಡು ಹಿಂಗಿದ್ದೀನಿ. ಸೂಪರ್ ಸರ್, ಕರೆಕ್ಟಾಗಿ ಹೇಳಿದ್ರಿ. ನಾವು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ನೋಡ್ತೀವಿ, ನೀವು ಅಪ್ಪವರು ಮತ್ತು ಸಂತೋಷ್ ಆನಂದರಾಮ್ ಅವರು ಒಟ್ಟಿಗೆ ಇರ್ತಕ್ಕಂಥ ಒಂದು ಫೋಟೋನ ಅಪ್ಲೋಡ್ ಮಾಡಿರ್ತೀರ, ಅದನ್ನು ನಿನ್ನೆ ಮೊನ್ನೆ ನೋಡ್ದಂಗಿದೆ. ಈ ಸಿನಿಮಾ ಶುರುವಾಗಿದ್ದೇಗೆ, ಬಹುಶಃ ಆ ಫೋಟೋದಿಂದನೇ ಅಲ್ಲಿಂದನೇ ಶುರುವಾಯಿತು ಅನಿಸುತ್ತೆ ರಾಘವೇಂದ್ರ ಸ್ಟೋರ್ಸ್ ಒಂದು ಡಿಸ್ಕಷನ್? ಇಲ್ಲ ಇಲ್ಲ, ಹಂಗಲ್ಲ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಪುನೀತ್ ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳಬೇಕು. ಅವರು ಆ್ಯಕ್ಚುಲಿ ಇವ್ರ ಜೊತೆ ಪಿಕ್ಚರ್ ಮಾಡಬೇಕಾಯಿತು. ಅದಕ್ಕೆ ಮುಂಚೆ ಇವ್ರು ಹೇಳಿದ್ದು ಈ ಕಥೆನ ಕೇಳಿ, ಇಲ್ಲ ಅವ್ರ ಪಿಕ್ಚರ್ ಮುಗಿಸ್ಕೊಂಬನಿ, ಮಾರ್ಚ್ ನಿಮ್ಮ ಜೊತೆ ಸೇರ್ಕೋತೀನಿ. ಓಕೆ. ಅಲ್ಲಿವರೆಗೂ ಅದಿನ ಬೇರೆ ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಅವ್ರಿಗೆ ಹೇಳಿದ್ದವರೇ. ಮತ್ತು ಅದನ್ನು ಹೇಳಿದ ಮೇಲೆ ಕಥೆನ ಕೇಳ್ತೀನಿ ಅಂತ ಅವ್ರು ಬಂದು ಕತೆ ಕೇಳಕ್ಕೆ ಬಂದರು. ಓಕೆ. ಅವತ್ತು ನಾನು ಹೋದೆ ಅಲ್ಲಿ, ತುಂಬ ಸಿಂಪಲ್ಲಾಗಿದ್ವಿ ಮನೆಯಲ್ಲಿ, ಹಂಗಂಗೆ ಹೊರಟೋದೆ ನಾನು. ನೋಡಿದ್ರೆ ಎಲ್ಲರೂ ಒಂದೇ ಥರ ಇದೀವಿ, ಅವತ್ತು ಒಂದೇ ಥರ ಕಪ್ಪು ಬಟ್ಟೆ ಹಾಕ್ಕೊಂಡು ಎಲ್ಲರೂ ಇದ್ದೀವಿ. ಅವತ್ತು ಅವ್ರ ಕತೆ ಕೇಳಿದ್ದಿನ ಹಾಕಿದ್ದು ಬಟ್ಟೆ ಮತ್ತು ಆ ಫೋಟೋ ಅದು. ಶ್ವೇತಾ ಅವರೇ, ಜಗ್ಗೇಶ್ ಸರ್ ಬಹುಶಃ ಮಕ್ಕಳಿಂದ ಮುದುಕರವರೆಗೆ ಎಲ್ಲರೂ ಅವ್ರಿಗೆ ಅಭಿಮಾನಿಗಳು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ದಶಕಗಳಿಂದ 100 ಸಿನಿಮಾಗಳಲ್ಲಿ ನಕ್ಕು ನಲ್ಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಅಂತ ಒಬ್ಬ ಲೆಜೆಂಡರಿ ಆ್ಯಕ್ಟರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿರೋದು ಎಷ್ಟು ಖುಷಿ ಇದೆ. ನಾನಂತೂ ಎಂಜಾಯ್ ಮಾಡ್ತಿದ್ದೆ. ಯಾಕೆಂತಂದರೆ ಇನ್ನೊಂದೇನಾಗುತ್ತೆ ಅಂತಂದರೆ, ಸರ್ರು ತುಂಬ ನಗಿಸ್ತಾರೆ, ಅವ್ರನ್ನ ಒಂಥರ ಈ ಬೆಲ್ಲದ ಥರ ಸರ್ ಯಾವಾಗಲೂ ಎಲ್ಲರೂ ಏನೋ ಮುತ್ಕೊಂಡಿರ್ತಾರೆ, ಅದರ ಆ ಥರ ಸಿಹಿ ಮನಸ್ಸಿರೋಂಥವ್ರು. ಹಾಗಾಗಿ ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಈ ಸಿನಿಮಾನೇ ಅಷ್ಟೇ ಒಂದು ಒಳ್ಳೆ ಜರ್ನಿ, ತುಂಬ ಕಲಿಯೋಕೆ ಸಿಕ್ತು. ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಸೋ ಮಚ್ ಫನ್. ಕೆಲಸ ಆಗಿದ್ದೇ ಗೊತ್ತಾಗಲಿಲ್ಲ ನಮಗೆ, ಆ ಥರ ನಡೆದು ಹೋಯಿತು. ಸೂಪರ್ ಮ್ಯಾಮ್. ಸಂತೋಷ್ ಸರ್, ಹೊಂಬಾಳೆ ಫಿಲಮ್ಸ್ ಅಂದಾಗ ಬಹುಶಃ ಕನ್ನಡ ಚಿತ್ರರಂಗಕ್ಕೆ 50 ಕೋಟಿ ಕ್ಲಬ್ ಸಿನಿಮಾಗಳನ್ನ ಕೊಟ್ಟಂಥ ಮೊದಲ ನಿರ್ದೇಶಕರು ನೀವೇ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದಾದ ನಂತರ ಇವಾಗ 100 ಕೋಟಿ 400 ಕೋಟಿ 1,000 ಕೋಟಿ ಕ್ಲಬ್ಗಳು ಸೇರಿದ್ದಾವೆ, ಅದೆಲ್ಲವೂ ಹೊಂಬಾಳೆ ಫಿಲಮ್ಸ್ ರೆಕಾರ್ಡಲ್ಲೇ ಇದ್ದಾವೆ. KGF ಕಾಂತಾರದಂಥ ಸಿನಿಮಾಗಳು ಮಾಡಿದಂಥ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ, ಈ ಥರದ ಒಂದು ವಿಶೇಷವಾದಂಥ ಒಂದು ಸಿನಿಮಾಗೆ ಪ್ರಾಧಾನ್ಯತೆ ಕೊಡೋದಕ್ಕೆ ಏನು ಸರ್ ಮೊದಲ ಒಂದು ಇನ್ಸ್ಟಿಂಕ್ಟ್ ಏನು ಅಂತಕ್ಕಂಥದ್ದು? ಅಂದರೆ ಅವರು ಯಾವತ್ತೂ ಒಂದು ಸಿನಿಮಾನ ಇನ್ನೊಂದು ಸಿನಿಮಾ ಕಂಪೇರ್ ಮಾಡಲ್ಲ. ಓಕೆ. ಈಗ ಅವ್ರು KGF ಮಾಡಿದಾಗ ರಾಜ್ಕುಮಾರ ಕಂಪೇರ್ ಮಾಡಿದ್ರು, ಕಾಂತಾರ ಮಾಡಿದಾಗ ಅದನ್ನ KGF ಕಂಪೇರ್ ಮಾಡಿದ್ರು. ಸೊ ಆ ಸಿನಿಮಾಗಿರೋ ಇಂಡಿವಿಜುವಾಲಿಟಿನ ಅವ್ರು ರೆಸ್ಪೆಕ್ಟ್ ಮಾಡಿದ್ರು. ಅವ್ರಿಗೆ ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅವರು ಒಂದು ಫಾರ್ಮುಲಾ ಅಥವಾ ಒಂದು ಸಕ್ಸಸ್ಸು ಬರೀ ಇದನ್ನೇ ತಲ್ಲಿಟ್ಕೊಂಡಿರೋರಲ್ಲ, ಅವ್ರು ಎಲ್ಲ ಥರ ಸಬ್ಜೆಕ್ಟು ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋರು. ಈ ಥರ ಒಂದು ಕತೆ ಇದೆ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಒಂದು ಕಾಮಿಡಿ ಫಿಲಮ್, ಒಂದು ಕಾಮಿಡಿ ಎಂಟರ್ಟೈನ್ಮೆಂಟು, ಅವರು ವಿಜಯ್ ಸರ್ ಜನರಲ್ಲಿ ಕಾಮಿಡಿ ಫಿಲಮ್ಸನ್ನು ತುಂಬ ಇಷ್ಟಪಡ್ತಾರೆ. ಸೊ ಇದರಲ್ಲಿ ಒಂದು ಥೀಮು ಇದೆ, ಬರೀ ಒಂದು ಕಾಮಿಡಿ ಫಿಲಮ್ ಅಂದರೆ ಅದು ಬೇರೆ, ಇದಕ್ಕೊಂದು ಥೀಮ್ ಇದೆ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಈ ಸಿನಿಮಾಗೆ. ನಿಮ್ಮ ಮನೆ ಮಲ್ಲೇಶ್ವರಂಲ್ಲಿ ಇರೋದ್ರಿಂದ ಇದು ರಾಘವೇಂದ್ರ ಸ್ಟೋರ್ಸ್ ಅಂತ ಮಲ್ಲೇಶ್ವರಂಲ್ಲಿ ಒಂದು ಹೋಟೆಲ್ ಕೂಡ ಇದೆ, ತುಂಬ ಹಳೆಯ ಹೋಟೆಲು ಅಂತ ಕೇಳ್ಪಟ್ವಿ. ನಿಮಗೆ ಅದರ ರುಚಿ ಕಂಡಿದ್ದೀರಾ ಸರ್ ಅಲ್ಲಿ? ಎಷ್ಟು ಸರಿ ಹೇಳಿದ್ರಿ, ನನ್ನ ನಮ್ಮ ಮನೇಲಿ ಅಡುಗೆಗಳು ಬಂದಿಲ್ಲ ಅಂದರೆ ನಮಗೆ ಚಿಂತೆನೇ ಇಲ್ಲ. ಓಕೆ.
ನಮ್ಮ ಮನೆಯಲ್ಲಿರೋ ಅಡುಗೆ ಅಮ್ಮ ಪಾಪ ಅವರು ಕನಕಪುರದವರು. ಓಕೆ. ಇಲ್ಲಿ ಅವರು ಅವ್ರ ಮಗಳು ವಾಸ ಮಾಡ್ತಾರೆ. ಆ ಅಮ್ಮ ಗ್ಯಾನ್ ಕೆಟ್ಟಾಗೆಲ್ಲ ಕನಕಪುರ ಕೊಡೋಗ್ಬಿಡುತ್ತೆ. ಆಮೇಲೆ ಅಲ್ಲಿಂದ ಫೋನ್ ಮಾಡಿ ಹೇಳುತ್ತೆ, ನಾನು ಊರಿಗೆ ಬಂದುಬಿಟ್ಟಿದ್ದೀನಿ ಅಮ್ಮ ಅವರೇ, ನಾನೊಂದು 2-3 ದಿನ ಬರಲ್ಲ ಅನ್ನುತ್ತೆ. ಹಂಗೆ ಒಂದು ತಿಂಗಳಿಗೆ ಒಂದು 10 ದಿನ ಅಂತೂ ರಜಾ ಆಗುತ್ತೆ. ಆಗ ನನ್ನ ಹೆಂಡತಿ ಸಂಕಟ ಪಡ್ತಾಳೆ. ಓಕೆ. ಪಾಪ ಅವಳು ಅವಳ ಆಫೀಸ್ಗೆ ಹೋಗಬೇಕು, ಇದೇನು ಹಿಂಗಾಗೋಯ್ತು ಅಂತ ನಾನು ನನ್ನ ಹೆಂಡತಿಗೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಮ್ಮ, ಒಂದು ರೋಡ್ ದಾಟಿದ್ರೆ ರಾಘವೇಂದ್ರ ಸ್ಟೋರ್ಸ್ ಇದೆ, ದಿನ ಮುಗಿಯುತ್ತೆ, ತಲೆ ಯಾಕೆ ಕೆಡಿಸ್ಕೊತೀನಿ ಅಂತ ನಾನು ಅವ್ರಿಗೆ ಸಮಾಧಾನ ಹೇಳ್ತೀನಿ. ಅಯ್ಯೋ ಹೆಂಗೋ ಮಾಡ್ಕೊಳಪ್ಪ ಅಂತಾರೆ. ಸೊ ಅವಾಗ ನನ್ನ ಬೆಳಗು ಸ್ಟಾರ್ಟ್ ಆಗೋದು ರಾಘವೇಂದ್ರ ಸ್ಟೋರ್ಸಿನ ಇಡ್ಲಿ ವಡೆಯಿಂದ. ಆಮೇಲೆ ಸಂಜೆ ಆಗುತ್ತೆ, ಯಾವತ್ತೂ ನಂಗೆ ಬೇಜಾರಾಗುತ್ತೆ, ನಾನು ಒಂದೇ ಕಡೆ ಇರ್ತೀನಿ, ಬೇಜಾರಾಗುತ್ತೆ. ಬೇಜಾರಾದಾಗ ನನಗೆ ಇಮ್ಮಿಡಿಯೇಟಾಗಿ ನಾನು ಮಾಡೋ ಕೆಲಸ ಏನು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೊರಟೋಗ್ತೀನಿ. ರೈಲ್ವೆ ಸ್ಟೇಷನ್ ಟೀ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಟೀ ಕುಡ್ಕೊಂಡು ನಾನು ನಿಮ್ಗೆ ಹೇಳೋದು 80 ದಶಕದ ಕತೆ, ಹಳ್ಳಿ ಮನೆ ಥರ ಇರ್ತಾಯಿತ್ತು ಅದು, ಭಾಳ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡು ನಾವು ಟೀಗೆ ಕುಡ್ಕೊಂಡು ಟೈಮ್ ಆದಂತೀಗ ರಾಜವ್ರ ಮನೆಗೆ ಹೋಗ್ತಾಯಿದ್ವಿ. ಓಕೆ. ಕೆಲಸಕ್ಕೆ ಅಂತ ಅಲ್ಲಿ ಹೋಗ್ತಾಯಿದ್ವಿ. ಸೊ ಅಲ್ಲಿಂದ ನನಗೆ ಸಂಬಂಧ, ಆವಾಗಲೂ ಕೂಡ ರಾಘವೇಂದ್ರ ಸ್ಟೋರ್ಸ್ ಇತ್ತು. ಇದಾದಮೇಲೆ ನನ್ನ ಹೆಂಡತಿಗೆ ನಾನು ಲವ್ ಮಾಡ್ತೀನಿ, ಅವಳು ಕ್ಲೂನಿ ಕಾನ್ವೆಂಟ್ ಓದ್ತಾಳೆ, ಅದೇ ರೋಡಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅವಳನ್ನ ಮಾತಾಡ್ಸ್ಬಿಟ್ಟು ತಿರ್ಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಇಡ್ಲಿ ವಡೆ ತಿಂದ್ಬಿಟ್ಟು ಮನೆಗೆ ಹೋಗಿದ್ದು ಉಂಟು. ಸೂಪರ್. ರಾಘವೇಂದ್ರ ಸ್ಟೋರ್ ನನಗೆ ಒಳ್ಳೆಷ್ಟು ಕಾಂಟ್ಯಾಕ್ಟ್. ಎಸ್ ಸಂತೋಷ್ ಸರ್, ನಾವು ನೀವು ಕೇಳ್ದಂತೆ ಮಲ್ಲೇಶ್ವರಮಲ್ಲಿ ಅತಿ ಹೆಚ್ಚು ದೇವಾಲಯಗಳಿರ್ತಕ್ಕಂಥ ಒಂದು ಏರಿಯಾ ಅದು. ಸೊ ನೀವು ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರ ಸ್ಟೋರ್ಸ್ನ ಯಾಕೆ ಟೈಟ್ಲಾಗಿ ಇಡಬೇಕು ಅನ್ನಿಸ್ತು, ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧಕರು ಅಂತ ಜಗೇಸರಿಗೆ ವೆರಿ ಆಪ್ಟ್ ಅಂತ ಈ ಟೈಟಲ್ನ ಶೂಟ್ ಮಾಡಿದ್ರೆ ಚೂಸ್ ಮಾಡಿದ್ರೆ ಹೇಗೆ ಅಂತಕ್ಕಂಥ? ಅದು ಎಲ್ಲಿ ಮೂರು ಆ್ಯಂಗಲ್ ಇದೆ. ಒಂದು ಕರೆಕ್ಟ್ ನೀವು ಹೇಳಿದ್ದೆ, ರಾಘವೇಂದ್ರ ಸ್ಟೋರ್ಸ್ ಇದೆ, ವೀಣಾ ಸ್ಟೋರ್ಸ್ ಇದೆ, ಸೌಂಡಿಂಗ್ ನೋಡಿದ್ರೆ ರಾಘವೇಂದ್ರ ಸ್ಟೋರ್ಸ್ ಸೌಂಡಿಂಗ್ ಇದೆ. ಎರಡನೇದು ಸರ್ ಮಾಡ್ತಾ ಇರೋದ್ರಿಂದ ಅದು ರಾಘವೇಂದ್ರ ಕನೆಕ್ಷನ್ ಇದೆ. ಸೊ ಇದು ಇನ್ನೊಂದು ವೆರಿ ಸಿಂಪಲ್ ಟೈಟ್ಲು, ಕೇಳೋರ್ಗೂ ಈಸಿ, ನೋಡೋರ್ಗೂ ಈಸಿ, ಮತ್ತು ಅದು ಬರೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ಆಸ್ಪೆಕ್ಟ್ಸ್ ಎಲ್ಲ ಇಟ್ಕೊಂಡಾಗ ರಾಘವೇಂದ್ರ ಸ್ಟೋರ್ಸ್ ಅಂದಾಗ ಅದರೊಂದು ಡಿವಿನಿಟಿ ಇದೆ. ಬಿಕಾಸ್ ನೀವು ಕತೆ ಮುಗಿಯೋ ಸಮಯ ಬರುತ್ತೆ, ನೀವು ಥಿಯೇಟ್ರಿಂದ ಆಚೆ ಬರ್ತಾ ಒಂದು ಡಿವೈನ್ ಫೀಲಲ್ಲಿ ಆಚೆ ಬರ್ತೀರಿ. ಸೊ ಇದೆಲ್ಲವನ್ನೂ ಕನ್ಕ್ಲೂಡ್ ಮಾಡಬೇಕಿತ್ತು. ಅಂದರೆ ಈ ರಾಘವ ಒಂದು ಕತೆ ಒಳಗಡೆ ಒಂದು ಶಾಸ್ತ್ರ, ಒಂದು ಆರ್ಥಡಾಕ್ಸ್ ಫ್ಯಾಮಿಲಿ ಬಿಲೀವ್ಸ್ ಇದಾವೆ, ಎರಡು ಆರ್ಥಡಾಕ್ಸ್ ಕುಟುಂಬಗಳ ಮಧ್ಯೆ ನಡೆಯೋ ಕತೆ. ವೈಜಯಂತಿ ಅನ್ನೋ ಶ್ವೇತನ್ ಕ್ಯಾರೆಕ್ಟ್ರು, ಒಂದು ಅಯ್ಯಂಗಾರ್ ಫ್ಯಾಮಿಲಿ, ಹಯವದನ ಅನ್ನೋದು ಒಂದು ಮಲೆನಾಡಲ್ಲಿರೋ ಒಂದು ಆರ್ಥಡಾಕ್ಸ್ ಫ್ಯಾಮಿಲಿ. ಸೊ ಎರಡು ಕುಟುಂಬಗಳು ಇದು ಇದ್ರ ರೆಪ್ರೆಸೆಂಟೇಷನ್ಗೆ ಒಂದು ಸೂಕ್ತವಾದ ಟೈಟ್ಲ್. ಆಮೇಲೆ ಯೂನಿವರ್ಸಲ್ ಅಲ್ವಾ, ರಾಘವೇಂದ್ರ ಅನ್ನೋ ಹೆಸರೇ ಯೂನಿವರ್ಸಲ್. ಶ್ವೇತಾ ಮೇಡಮ್, ನೀವು ನಿಜ ಜೀವನದಲ್ಲಿ ಒಂದು ಹೆಣ್ಣು ಮಗುವಿನ ತಾಯಿ, ಸಿನಿಮಾದಲ್ಲೂ ಒಂದು ಮಗುವಿನ ತಾಯಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಅದು ಸಿನಿಮಾದಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ, ನಮ್ಗೆ ಟ್ರೈಲರ್ ನೋಡಿದಾಗ ಹಂಗೆ ಅನಿಸಿದ್ದು. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದು ಹಿಂಟ್ ಬಿಟ್ಕೊಡಿಲ್ಲ? ಇಲ್ಲ, ಅದು ತುಂಬ ಸಸ್ಪೆನ್ಸ್ ಇದೆ. ಓಕೆ ಸರ್, ಅಲ್ಲಿ ಪರದೆ ಮೇಲೆ ನೋಡಿದ್ರೆ ಇಟ್ ಇಸ್ ಬೆಟರ್ ಟು ವಾಚ್ ದ ಮೂವಿ. ಅಲ್ಲ, ನಾನು ಕೇಳ್ಪಟ್ಟಂಗೆ ಟೀಸರ್ಗೂ ಟ್ರೈಲರ್ಗೂ ಕನೆಕ್ಟಿವಿಟಿನೇ ಇಲ್ಲ, ಅದು ಸುಮ್ಮನೆ ಮಾಡಿದ್ದು, ಅಲ್ಲಿರೋದೇ ಬೇರೆ ಇಲ್ಲಿರೋದೇ ಬೇರೆ ಅಂತ ಕೇಳ್ಪಟ್ಟೆ. ಅದು ಹಯವದನ ಕ್ಯಾರೆಕ್ಟರ್ ಹೇಳಕ್ಕೆ ಮಾಡಿದ್ದು. ಓಕೆ. ಅದು ಸಿನಿಮಾಗೆ ಸಂಬಂಧ ಇಲ್ಲ, ಟ್ರೈಲರ್ ಅಲ್ಲಿರೋ ಕೆಲವು ಅಂಶಗಳು ಸಿನಿಮಾದಲ್ಲಿ ಬೇರೆ ಥರ ರೆಪ್ರೆಸೆಂಟ್ ಆಗಿದೆ, ಎರಡು ಸೇಮೇ, ಒಂಚೂರು ಪ್ರೆಸೆಂಟೇಷನ್ ಆ ಕಡೆ ಈ ಕಡೆ. ಜಗೇಶ್ ಸರ್, ಸಿಂಗಲ್ ಸುಂದರ ಯಾವಾಗ ಆಗ್ತೀಯ ಉಂಗುರ, ಈ ಥರದ ಒಂದು ಸಾಹಿತ್ಯ ಇರೋದು, ಆ ಥರದ ಈ ಥರದ ಪದಪುಂಜಗಳು ಪೋಣಿಸಿರ್ತಕ್ಕಂಥದ್ದು ನಿಮ್ಮ ಸಿನಿಮಾಗಳಿಗೆ ಅಥವಾ ನಿಮ್ಮ ಸ್ಟೈಲು, ಮ್ಯಾನರಿಸಮು, ನಿಮ್ಮ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂಥ ಪದಗಳು ಅನಿಸುತ್ತೆ. ಸೊ ಆ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಅದು ಡೈರೆಕ್ಟ್ರದ್ದು ಕಾನ್ಸೆಪ್ಟ್ ಅದು. ಓಕೆ. ನನಗೂ ಅದು ಇಲ್ಲ, ಅವರು ಆ ಸಾಂಗ್ನ ಅಂದ್ಕೊಂಡಾಗ ಅವಾಗಲೇ ಹೇಳಿದ್ರು ಅವರು, ಇದು ಮದುವೆ ಆಗದಿರೋ ಯೂತ್ಸ್ಗಳಿಗೆ ಒಂದು ನ್ಯಾಷನಲ್ ಆ್ಯಂಥಮ್ ಥರ ಇರತ್ತಿದ್ದು ಅಂತ ಹೇಳಿದ್ದು ನಾನು ಕೇಳಿದ್ದೆ. ಆಮೇಲೆ ಸಾಂಗ್ ಮಾಡಿ ಕೇಳಿಸ್ಬಿಟ್ಟು ತುಂಬ ಹಿಟ್ಟಾಗತ್ತೆ, ಬೇಕಾದ್ರೆ ನೋಡಿ ಅಂದಿದ್ದು ಕೇಳಿದ್ದೆ. ಶೂಟ್ ಮಾಡಿದಾಗ ನಾವೆಲ್ಲ ಹಾಕ್ಕೊಂಡು ಆ ಸಾಂಗ್ನ ನೋಡಿದಾಗ ಇವರು ಹೇಳಿದ್ರು, ಈ ಸಾಂಗ್ನ ಬಿಟ್ಟರೆ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಂತ ಅಂದಿದ್ದು ಕೇಳಿದ್ದೆ. ಅವ್ರು ಅಂದ್ಕೊಂಡಂಗೆ ಎಲ್ಲ ಇಲ್ಲಿವರೆಗೂ ಆಗ್ಬಂದಿದೆ, ಅದೆಲ್ಲ ಅವ್ರದೇ ಕಾನ್ಸೆಪ್ಟ್. ಅಜನೀಶ್ ಅವರ ಮ್ಯೂಸಿಕ್ಕು, ಆ ಸಾಂಗ್ಗೆ ದನಿಯಾದಂತಹ ನವೀನ್ ಸಜ್ಜು ಮತ್ತು ವಿಜಯ್ ಪ್ರಕಾಶ್ ಅವ್ರ ಬಗ್ಗೆ ಹೇಳೋದಾದ್ರೆ, ವಿಜಯ್ ಪ್ರಕಾಶ್ ಇವತ್ತಿನ ಒಂದು ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಪ್ರೆಸೆಂಟೇಷನ್. ಅವರು ಎಷ್ಟು ಜನರ ಹಾಡುಗಳನ್ನ ಆಡ್ತಾರೆ ಅಂದರೆ, ನೀವು ಯಾವ ಹಿಟ್ ಸಾಂಗ್ ಇದೆ ಅಂತ ನೀವು ಆಲ್ಬಮ್ ಎಲ್ಲ ತಿರುವಾಕಿ ನೋಡಿದಂದ್ರೆ ಎಲ್ಲ ಎಪ್ಪದೇನೆ, ತುಂಬ ಖುಷಿಯಾಗುತ್ತೆ ನೋಡಿ. ನೀವು ಯಾವುದೇ ತೊಗೊಳ್ಳಿ, ನೀವು ಒಂದು ಸೆಂಟಿಮೆಂಟ್ ತೊಗೊಳ್ಳಿ. ಇವಾಗ ಇದು ಕಾಂತಾರ ಒಳಗಿದೆಯಲ್ಲ, ಅದು ಅದು ನಾನು ಬೇಜಾನ್ ಟ್ರೈ ಮಾಡಿದೆ, ಅದನ್ನು ಕಲ್ತ್ಕೊಳ್ಳೋಣ ಅಂತ, ನನ್ನ ಕೈನಲ್ಲಿ ಕಲಿಯೋಕ್ಕೆ ಆಗಲಿಲ್ಲ. ಯಾಕಂದರೆ
ಅದೊಂಥರ ತುಂಬ ಪೆಕ್ಯುಲಿಯರಾಗಿ ಆಡಿದ್ದಾರೆ. ಎಲ್ಲೋ ಲ್ಯಾಂಡ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಂದು ಪಾಸ್ ಇರುತ್ತೆ, ತುಂಬ ಕಷ್ಟ. ಅಂದರೆ ಅಷ್ಟು ಟ್ಯಾಲೆಂಟೆಡ್ ಅವರು. ಇನ್ನೊಂದು ಒಂದು ಸಜ್ಜು ಇದನ್ನಲ್ಲ, ಅವನು ರಾಕ್ ಸಿಂಗರ್. ನಮ್ಮ ಸಿ ಅಶ್ವಥ್ ಅವರೆಲ್ಲ ಇದಾರಲ್ಲ, ಆ ಸಾಲಿಗೆ ಬರುತ್ತೆ ಧ್ವನಿ ಆತೊಂದು. ಅದು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅದು ವಾಯ್ಸು ಕೂಡ ವ್ಯಾಲ್ಯೂ ಕೊಟ್ಬಿಡುತ್ತೆ. ಸೊ ಹಂಗಾಗಿ ಅವರು ಇಬ್ಬರು ಹಾಡಿದ್ದು ಇನ್ನೂ ಅದ್ಭುತವಾಗೇ ಬಂದಿದೆ. ಎಸ್ ಶ್ವೇತಾ ಮೇಡಮ್, ಸಿನಿಮಾದಲ್ಲಿ ನಿಮ್ಮ ಒಂದು ಪೋರ್ಷನ್ನು ಯಾವ ಕಲಾವಿದರ ಜೊತೆ ಇದೆ? ಸೊ ಯಾರೆಲ್ಲ ನಿಮ್ಮ ಜೊತೆ ಟ್ರಾವೆಲ್ ಆಗ್ತಾರೆ ಅಂತ? ಇದು ಫ್ಯಾಮಿಲಿ ಸಬ್ಜೆಕ್ಟ್, ಸೊ ಹಾಗಾಗಿ ಒಂದು ಸಂಸಾರ ಅಂದಿದ ತಕ್ಷಣ ಎಲ್ಲರೂ ಅಪ್ಪ ಅಮ್ಮ ಖಂಡಿತವಾಗಿಯೂ. ಸೊ ಹಾಗಾಗಿ ಎಲ್ಲ ಇನ್ಫ್ಯಾಕ್ಟ್ ಫ್ಯಾಮಿಲಿಯವರು ಪ್ರತಿಯೊಬ್ಬರೂ ರಿಲೇಟ್ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್ಸ್ ಇದೆ ಸಿನಿಮಾಲಿ. ಅದರಲ್ಲೂ ಈಗಿನ ಕಾಲದಲ್ಲಿ ನಾವು ಒಂದು ಸ್ವಲ್ಪ ಒಟ್ಟು ಕುಟುಂಬ, ಒಟ್ಟು ಕುಟುಂಬ ಕೂಡು ಕುಟುಂಬ ಅಂತಾರಲ್ಲ, ಆ ಪದ್ಧತಿ ಹೊರಟೋಗಿದೆ ಇವಾಗ. ಅದು ಡೈರೆಕ್ಟ್ರು ಆ ಕಾನ್ಸೆಪ್ಟನ್ನ ಮಾಡಿ ನಾನು ನೋಡಿದಾಗ, ನಾನೊಬ್ಬ ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದು ಬೇರೆ ಬಿಟ್ಬಿಡಿ, ಸುಮ್ಮನೆ ಒಂದು ಕ್ಯಾಶುವಲಾಗಿ ಒಂದು ಸಿನಿಮಾ ಸೀನ್ ನೋಡಿದಾಗ ಎಂಥ ಅದ್ಭುತಪ್ಪ ಒಟ್ಟು ಕುಟುಂಬ, ಅಜ್ಜ ಅಜ್ಜಿ ತಂದೆ ತಾಯಿ ತಮ್ಮ ತಮ್ಮನೆಂಟಿ ಅವ್ರ ಮಕ್ಕಳು ಎಲ್ಲ ಒಂದು ಮನೆಯಲ್ಲಿದ್ದರೆ ಏನು ಬೊಂಬಾಟಾಗಿರುತ್ತೆ, ಮನುಷ್ಯನಿಗೆ ಬೇಜಾರು ಅನ್ನೋದೇ ಆಗೋದಿಲ್ಲ, ಒಂದು ಎಷ್ಟು ಜಾಲಿ ಇರುತ್ತೆ ಆ ಫ್ಯಾಮಿಲಿ ಅಂತ ಅನಿಸುತ್ತೆ. ಈಗ ಎಲ್ಲ ಮದುವೆ ಆದ ಮಾರನೇ ದಿನ ಸಪ್ರೇಟು, ಅಪ್ಪ ಅಮ್ಮ ಸಪ್ರೇಟು, ಆ ಥರ ಎಲ್ಲ ಒಂಥರ ಚೆನ್ನಾಗಿಲ್ಲ ಇವಾಗಿನ ಸ್ಥಿತಿಗತಿಗಳು. ಬಟ್ ಅದನ್ನು ಹೈಲೈಟ್ ಮಾಡಿದ್ದಾರೆ ಇವರು ಒಟ್ಟು ಕುಟುಂಬ, ಅದರಲ್ಲಿ ಇವರು ಒಟ್ಟು ಕುಟುಂಬದ ಹೆಣ್ಮಗಳು. ಪರ್ಟಿಕ್ಯುಲರ್ ಆಗಿ ಜಗ್ಗೇಶ್ ಸರ್ನೇ ಈ ಸಿನಿಮಾಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಯಾಕಂದರೆ ಅವರು ಎಂ ಪಿ ಆದ ಬಳಿಕ ಫುಲ್ ಫ್ಲೆಜ್ಡ್ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಇದೆ ಫಸ್ಟ್ ಅನ್ಸ್. ಇಲ್ಲ, ಶೂಟಿಂಗ್ ಮುಂಚೆನೇ ಆಗುತ್ತೆ. ಓಕೆ, ಶೂಟಿಂಗ್ ಮುಂಚೆ ಆಗಿ, ಶೂಟಿಂಗ್ ಮುಂಚೆ ಆಗಿ, ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮಲ್ಲೇ ಅದಾಗಿತ್ತು. ಅಂದರೆ ಒಂದು ಕತೆ ಹೇಳುವಾಗ ನೀವು ಯಾವ ಸ್ಟೈಲಲ್ಲಿ ಹೇಳ್ತೀರ ಅನ್ನೋ ಫಿಕ್ಸ್ ಆಗಿ ನನಗೆ ತುಂಬ ಒಳ್ಳೇದಾಗಬೇಕು. ನನ್ನ ಗುಣ ನಡತೆನ ನೋಡಿ ನನಗೆ ಯಾವ್ದಾದ್ರು ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನನ್ನ ಪರವಾಗಿ ಸುಮಾರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಅವನು ಪ್ರಾರ್ಥನೆ ಮಾಡಿದ್ದೆ ನನಗೋಸ್ಕರ. ಸೂಪರ್ ಸೂಪರ್ ಸೂಪರ್. ತುಂಬ ಈ ಸಿನಿಮಾ ಮುಗಿದ ಮೇಲೆ ಆತನೇ ಆ ಊರಿಗೆ ಹೋಗೋಣ ಈ ಊರಿಗೆ ಹೋಗೋಣ, ನಾನು ನೋಡದಿರೋ ಊರುಗಳಿಗೆಲ್ಲ ಫ್ಲೈಟ್ ಬುಕ್ ಮಾಡಿಸಿ ಕರ್ಕೊಂಡೋಗಿ ನಂಗೆ ದೇವ್ರ ಮುಂದೆ ನಿಲ್ಲಿಸಿ ಧ್ಯಾನ ಮಾಡಿಸಿ ಒಳ್ಳೇದಾಗಬೇಕು ಅಂತ ಹೇಳಿ ನಾನೇ ಅಷ್ಟೊಂದು ಯೋಚನೆ ಮಾಡಿಲ್ಲ. ನನ್ನ ಬಗ್ಗೆ ಅವನು ನನ್ನ ಬಗ್ಗೆ ಯೋಚನೆ ಮಾಡಿದೆ. ಅವನು ಸಿನಿಮಾಗೆ ಡೈರೆಕ್ಟ್ರ್ ಅಷ್ಟೇ, ಬಟ್ ನಾನು ಭಾಳ ಹತ್ತಿರದ ಬಂದು ಥರ ಇದ್ದಾನೆ ಅವನು. ಅದೊಂದು ಮಾಡಿದ್ದಾನೆ ಅವನು, ಯಾರಿಗೂ ಗೊತ್ತಿಲ್ಲ, ಅಷ್ಟು ದೇವಸ್ಥಾನ ತೋರಿಸ್ಬಿಟ್ಟ ನನಗೆ. ಸರ್, ಸಿನಿಮಾದಲ್ಲಿ ದತ್ತಣ್ಣ ಅವರ ನಿಮ್ಮ ಒಂದು ಕಾಂಬಿನೇಷನ್ನ ನಾವು ನೋಡಿದ್ವಿ, ನಿಮ್ಮ ಅವರ ಕಾಂಬಿನೇಷನ್ ಒಂಥರ ಯುನೀಕ್ ಆಗಿಬಿಟ್ಟಿದೆ. ಯಾವ ಪ್ರತಿಯೊಂದು ಸಿನಿಮಾದಲ್ಲೂ ನೀವಿಬ್ಬರು ಒಟ್ಟಿಗೆ ಇದ್ದೇ ಇರ್ತೀರಾ, ಈ ಸಿನಿಮಾದಲ್ಲಿ ತಂದೆ ಮಗನ ಕಾಣಿಸ್ಕೊಂಡಿದ್ದೀರಾ. ಸೊ ತಂದೆ ಮಗನ ಒಂದು ಬಾಂಧವ್ಯದ ಬಗ್ಗೆ ಒಂದು ಹೇಳೇ ಹೇಳೋದಾದರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಶ್ವಥ್ ಅವರು ಆದಮೇಲೆ ಅವ್ರ ಜಾಗನ ತುಂಬಿದ್ದಿವ್ರು ಒಬ್ಬರೇ. ಓಕೆ. ಅದನ್ನು ಯಾರ ಕೈಲೂ ಆಗಲಿಲ್ಲ. ಅಶ್ವಥ್ ಅವರು ನೀವು ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋಂಥ ಒಂದು ಆ್ಯಕ್ಟ್ರು. ನಂಗೆ ತುಂಬ ಹೆಮ್ಮೆ ಇದೆ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಅವರು ಒಬ್ಬರು ಮಾಸ್ಟ್ರ್ ಪಾತ್ರ ಮಾಡ್ತಾರೆ ನಾಗರಾವಲ್ಲಿ, ನೀವು ನೋಡಬೇಕು. ರಮಾಚಾರಿ ಅಂತ ಕೂಗಿದಾಗ ಇನ್ನೂ ನನ್ನ ಕಿವಿಯಲ್ಲೇ ಇದೆ ಆ ಸೌಂಡು. ಅವರಷ್ಟು ಅದ್ಭುತ. ಅವರು ಕಾಲವಾದ ಮೇಲೆ ಈ ಜಾಗನ ತುಂಬಬೇಕಲ್ಲ ಯಾರಾದರೂ ಒಬ್ಬರು ಅಂತಂದಾಗ ಬಹುಶಃ ದೇವರೇ ಅವ್ರನ್ನ ಕಳಿಸೋದು ಅಂತ ನಾನು ಭಾವಿಸ್ತೀನಿ. ಇಟ್ಸ್ ಸಚ್ ಎ ಫಂಟಾಸ್ಟಿಕ್ ಆ್ಯಕ್ಟ್. ಅವ್ರಿಗೆ ಕಂಪ್ಯಾರಿಸನ್ ಇಲ್ಲ. ತುಂಬ ರೇಗಿಸ್ತಾ ಇರ್ತೀನಿ ಅವರು ಮದುವೆ ಆಗದೆ ಇರೋ ವಿಚಾರಕ್ಕೆ, ಭಾರಿ ರೇಗಿಸ್ತೀನಿ ಅವ್ರಿಗೆ. ಅವರು ಸಿಂಗಲ್ ಸುಂದರ, ಅವರು ಸಿಂಗಲ್ ಸುಂದರನೇ. ಅವ್ರಿಗೆ ಸುಮ್ಮನೆ ಇವಾಗ ಬಸ್ ಇಷ್ಟ ನಿಮ್ಗೆ, ಇವಾಗ ಎಲ್ಲಿಗೆ ಬಂತು ಪ್ರಾಯ ಅಂತ ಕೇಳ್ತೀನಿ. ಏನೋ ಒಂದು 80 ಆಗಿರ್ಬೇಕಣ ಅಂತಾನೆ. ಓಕೆ ಗುರುಗಳೇ, ನಿಮಗೆ ಇವಾಗ ಸುಮ್ಮನೆ ಹಿಂಗೆ ಕೇಳ್ತೀನಿ, ಒಬ್ಬರೇ ಕೂತಿರ್ತೀರಿ, ನನಗೇನೋ ಒಂದು ಬೇಕು ಅನ್ಸಲ್ವಾ ನಿಮಗೆ? ಏ ಹೊಂದ್ಕೊಂಡು ಹೋಗೋ, ಅನಿಸ್ಬೇಕಾಗಿರೋ ಟೈಮಲ್ಲಿ ಅನಿಸಿಲ್ಲ. ಇವಾಗ ನನ್ನ ಮಗ ಈ ಥರ ನಮ್ಮಿಬ್ಬರದ್ದು ಜೋಡಿ, ನಾವು ಆಫ್ ದ ಸ್ಕ್ರೀನ್ ವಿಲ್ ಎಂಜಾಯ್ ಲಗೇನ್. ವಿಶೇಷವಾಗಿ ನಮ್ಮಪ್ಪನ ಪಾತ್ರ ಈ ಸಿನಿಮಾದಲ್ಲಿ ಒಂದು ಸೀನ್ ಇಟ್ಟಿದ್ದಾರೆ. ಓಕೆ, ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫು. ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ತಂದೆ ಮಗನ ಬಾಂಧವ್ಯದ ಬಗ್ಗೆ ಒಂದು ಸೀನ್ ಇದೆ. ನಾನು ಇವತ್ತು ಹೇಳ್ತೀನಿ, ಚಾಲೆಂಜ್ ಮಾಡಿ. ಎಂಥ ಕಟುಕನಿರಲಿ, ಅವನು ಎಂಥ ಕಟುಕ, ನಾನು ಯಾವುದಕ್ಕೂ ಬೆಲೆ ಕೊಡಲ್ಲ ಅನ್ನೋನು ಇರ್ತಾನೆ. ಈ ಸೀನ್ ನಾನು ನೋಡಿದಾಗ ಅವನ ಕಣ್ಣು ಒದ್ದೆ ಆಗಲಿಲ್ಲ ಅಂದರೆ ನಾನು ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ. ಅಂಥ ಬ್ಯೂಟಿಫುಲ್ ತಂದೆ ಮಕ್ಕಳ ಕಾಂಬಿನೇಷನ್ ಒಂದು ಸೀನ್ ಇದೆ. ನನ್ನ ಪ್ರಕಾರ ಆ ಸೀನ್ ನೋಡಿದ್ಮೇಲೆ ಬಹುತೇಕ ಮಕ್ಕಳು ಅವ್ರ ತಂದೆದಿರನ್ನ ಜಾಸ್ತಿ ಪ್ರೀತಿಸಕ್ಟ್ ಮಾಡ್ತಾರೆ. ಸೂಪರ್ ಸೂಪರ್, ಇಟ್ ವಿಲ್ ಹ್ಯಾಪನ್. ಸರ್, ಇದು ರಾಘವೇಂದ್ರ ಸ್ಟೋರ್ಸು, ಜಗ್ಗೇಶ್ ಸರ್ ಇದ್ದಾರೆ ಅಂದಾಗ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಅಂತ ಎಲ್ಲರಿಗೂ ಅನಿಸುತ್ತೆ. ಆದರೆ ನಾವು ಟ್ರೈಲರ್ ನೋಡಿದಾಗ ಕಾಮಿಡಿಯ ಹೊರತಾಗಿ ಒಂದು ಇಂಟೆನ್ಸ್ ಎಮೋಷನ್ಸ್ ಕೂಡ ಇದೆ ಸಿನಿಮಾದಲ್ಲಿ. 4 ಜನರಿಗೆ ಸಹಾಯ ಆಗಬೇಕು ಅಂತ ನಮ್ಮ ಆತ್ಮಕ್ಕೆ ನಡ್ಕೊಳ್ಳೋದು ಬೇರೆ, 4 ಜನ ನೋಡಲಿ ಮಾಡೋದು ಬೇರೆ.
ಅದರ ಒಂದು ಕನ್ಕ್ಲೂಷನ್ ಇದೆ. ಮತ್ತು ನಾವು ದೊಡ್ಡವ್ರ ಹಾಕಿ ಇನ್ನೊಬ್ರನ್ನ ಚಿಕ್ಕವ್ರು ಮಾಡಬೇಡಿ ಅನ್ನೋ ಒಂದು ವಿಷಯ ಇದೆ. ಮತ್ತು ಒಬ್ಬರ ಬದುಕನ್ನು ಜಡ್ಜ್ ಮಾಡಬೇಡಿ ಅನ್ನೋದು ಒಂದು ಸೆನ್ಸಿಟಿವ್ ಪಾಯಿಂಟ್ಸ್. ಸೊ ಇದನ್ನು ಚೆನ್ನಾಗಿ ರೌಂಡ್ ಆಫ್ ಆಗಿದೆ, ತುಂಬ ಚೆನ್ನಾಗಿ ರೌಂಡ್ ಆಫ್ ಆಗಿದೆ. ಅದು ಆಚೆ ಬರ್ತಾ ನಿಮ್ಗೆ ಅದ್ರದ್ದು ಇಂಟೆನ್ಸಿಟಿ ಗೊತ್ತಾಗುತ್ತೆ. ಒಂದು ಸಣ್ಣ ಹಾರ್ಟ್ ಮೆಲ್ಟಿಂಗ್ ಇಮೋಷನ್ಸ್ನ ಕೊನೆ 15 ನಿಮಿಷ ಆ ಫೀಲ್ ಕೊಡುತ್ತೆ. ಫಸ್ಟ್ ಲಾಸ್ಟ್ 15 ಮಿನಿಟ್ಸ್ ಇಸ್ ಟೂ ಎಮೋಷನಲ್, ವೆರಿ ಇಂಟೆನ್ಸ್ ಸಿನಿಮಾ. ಅದೇ ತುಂಬ ನಕ್ಕಿ 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 ಆ ಮೌನಕ್ಕೆ ಆಡಿಯನ್ಸು ಪ್ಯಾಡಲ್ ಶಿಫ್ಟ್ ಆಗ್ತಾರೆ. ಅದು ಬ್ಯೂಟಿ ಆಫ್ ದಿಸ್ ಫಿಲ್ಮ್. ಸಾಮಾನ್ಯವಾಗಿ ಮನೆಗಳಲ್ಲಿ ಅಡುಗೆ ಮಾಡೋದು ಹೆಂಗಸರೇ ಆದರೂ ಸಹ ಸಾಕಷ್ಟು ಜನ ಗಂಡಸರು ಸಹ ಅದ್ಭುತವಾದಂಥ ಅಡುಗೆ ಮಾಡ್ತಾರೆ. ಜೊತೆಗೆ ಬಹುತೇಕ ಎಲ್ಲ ಹೋಟೆಲ್ಗಳಲ್ಲೂ ಫೀಮೇಲ್ ಶೆಫ್ಸ್ ಇರಲ್ಲ, ಮೇಲ್ ಶೆಫ್ಸೇ ಇರ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಕಮೆಂಟ್ಸ್. ಗಂಡಸಿಗೆ ಯಾಕೆ ಅವ್ರ ಕೈಗೆ ಟೇಸ್ಟು ಒಲ್ದು ಬರುತ್ತೆ ಅಂದರೆ, ಅವ್ರು ಯಾವುದೇ ಕೆಲಸ ಮಾಡಿದ್ರು ಭಾಳ ತದೇಕ ಚಿತ್ತವಾಗಿ ಮಾಡ್ತಾಯಿರ್ತಾರೆ, ತುಂಬ ಯೋಚನೆ ಮಾಡಿ ಮಾಡ್ತಾರೆ. ಇದು ಇಷ್ಟೇ ಉಪ್ಪು ಹಾಕಬೇಕು, ಇದಿಷ್ಟೇ ಖಾರ ಹಾಕಬೇಕು. ಆಮೇಲೆ ಮನೆಯವ್ರು ಟೇಸ್ಟ್ ಎಲ್ಲ ಗೊತ್ತಿರುತ್ತೆ, ಇವರಿಗೆ ಖಾರ ಆಗಲ್ಲ, ಅಸಿಡಿಟಿ ಆಗುತ್ತೆ, ಅವ್ರಿಗೆ ಖಾರ ಇಷ್ಟ ಆಗುತ್ತೆ, ಇದಕ್ಕೇನು ಮಾಡಬೇಕು, ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಸೊ ಹಂಗಾಗಿ ಗಂಡಸ್ರ ಕೈಯಲ್ಲೂ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಕಾಲದಲ್ಲಂತೂ ತುಂಬ ಜನ ಅಡುಗೆ ಕಲ್ತ್ಕೊಂಡ್ರೆ ಸಂಸಾರ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಫುಟ್ಪಾತ್ ಹಾಕ್ತಾರೆ, ಎಲ್ಲ ಮಕ್ಕೂದು ಆಚೆ ಹೋಗುತ್ತೆ. ಆದರೆ ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆ ಭಟ್ರಿಗೆ ಹುಡುಗಿ ಕೊಡಲ್ಲ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು. ನಾಟ್ ಓನ್ಲಿ ಅಡುಗೆ ಭಟ್ಟ ಸರ್, ಇವತ್ತು ಸಾಮಾನ್ಯವಾಗಿ ಒಂದು 50-55% ಕೃಷಿಕರಿಗೂ ಕೊಡಲ್ಲ, ಆಟೋ ಡ್ರೈವರ್ಸು ಕೊಡಲ್ಲ, ನಿಮ್ಗೆ ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡೋರು ಕೊಡಲ್ಲ, ಮಾಣಿಗಳು ಕೊಡಲ್ಲ, ಹೋಟ್ಲಲ್ಲಿ ಕೆಲಸ ಮಾಡೋರು ಕೊಡಲ್ಲ. ಕೊಡಲ್ಲ ಗೊತ್ತಿಲ್ಲ ಬಟ್ ಆದರೂ ಹೆಂಗೋ ಮಾಡಿ ಅವ್ರಿಗೆ ತಕ್ಕನಂಗೆ ಭಗವಂತ ಏನೋ ಒಂದು ಸೃಷ್ಟಿ ಮಾಡ್ತಾನೆ. ಎಷ್ಟೋ ಜನ ಪಾಪ ನಂಗೆ ಗೊತ್ತಿದ್ದಂಗೆ ಹಂಗೆ ಮದುವೆ ಆಗ್ದೇ ಎದ್ದುಬಿಡ್ತಾನೆ, ಎಲ್ಲವೂ ಆಗ್ತದೆ ಅಂದರೆ ಆಯ್ಕೆ ಹೆಚ್ಚಾಯಿತು. ಇವಾಗ ಸಾಕಷ್ಟು ಪ್ಯಾನ್ ಇಂಡಿಯನ್ ಸಿನಿಮಾಗಳು ಬರ್ತಾ ಇದೆ, 28, ಅದರ ಮಧ್ಯೆ ನಮ್ಮ ಅಚ್ಚ ಕನ್ನಡದ ಸ್ವಚ್ಛ ಕನ್ನಡ ಸಿನಿಮಾ ಒಂದು ಬರ್ತಾ ಇದೆ ರಾಘವೇಂದ್ರ ಶೋಸ್. ಸೊ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಕನ್ನಡಿಗರು ಯಾವತ್ತೂ ಒಳ್ಳೆ ಕಂಟೆಂಟ್ನ ಬೆಂತಡ್ತಾರೆ ಬಂದಿದ್ದಾರೆ. ಆ ಎನ್ಕರೇಜ್ಮೆಂಟಿಂದನೇ ನಾವೆಲ್ಲ ಇಲ್ಲಿವರೆಗೂ ಬಂದಿರೋದು. 100% ಅವ್ರಿಗೆ ಈ ಸಿನಿಮಾ ತೃಪ್ತಿ ಆಗುತ್ತೆ, ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ 28ಕ್ಕೆ ಬಂದು ಈ ಸಿನಿಮಾನ ನೋಡಿ ಈ ರುಚಿನ ಸವ್ದು ಇನ್ನೊಂದಷ್ಟು ಜನನ ಕಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಳೆ ಎಲೆ ಭೂರಿ ಭೋಜನ ಮಾಡಿಸೋದಕ್ಕೆ ಎಲ್ಲ ಟೀಮು ಕಾತರದಿಂದ ಕಾಯ್ತಾ ಇದೆ 28 ಥಿಯೇಟ್ರಲ್ಲಿ. ಸೊ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಮೇಡಮ್? ನಮ್ಮ ಪವರ್ ಟಿವಿ ತ್ರೂ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡೋದಕ್ಕೆ ಅದ್ಭುತವಾದ ಒಂದು ಸಿನಿಮಾ ರೆಡಿ ಇದೆ. ಸೊ ಹಾಗಾಗಿ ಜಗ್ಗೇಶ್ರದ್ದು ಸಿನಿಮಾ ನಾವಂತೂ ನಾನೇ ಈ ಸಿನಿಮಾನಲ್ಲಿ ಮಾಡಿದ್ದೀನಿ ಅಂತ ಮರೆತು ಕಾಯ್ತಾ ಇದ್ದೀನಿ ಈ ಸಿನಿಮಾಕ್ಕೋಸ್ಕರ. ಕಾಂಬಿನೇಷನ್ ಆಗಿದೆ, ಸೊ ಹಾಗಾಗಿ ಮಿಸ್ ಮಾಡೋದು ಸರಿಯಲ್ಲ ಅನಿಸುತ್ತೆ. ಈ ಸಿನಿಮಾನ ಮಿಸ್ ಮಾಡೋದು ಇಲ್ಲ ಜನ ಅಂತ, ಯಾಕೆಂತಂದರೆ ಆಲ್ರೆಡಿ ಟ್ರೈಲರ್ ನೋಡಿ ಸಾಂಗ್ ನೋಡಿನೇ ಎಷ್ಟು ಎಲ್ಲ ಬ್ಯೂಟಿಫುಲ್ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ಎಷ್ಟೋ ಜನ ಕಾಯ್ತಾ ಇದ್ದಾರೆ ಯಾವಾಗ ರಿಲೀಸ್ ಅಂತ ಹೇಳಿ. ಸೊ ಹಾಗಾಗಿ ನಂಬಿಕೆ ಇದೆ. ಜಗೇಶ್ ಅವ್ರಿಗೆ ಈಗ ರಾಜಕೀಯ ಮತ್ತು ಸಿನಿಮಾ ಎರಡು ಕಣ್ಣುಗಳಿದ್ದಂತೆ. ಸೊ ಎರಡರಲ್ಲಿ ಯಾವುದನ್ನ ಜಾಸ್ತಿ ಪ್ರೀತಿಸ್ತಾರೆ ಆರಾಧಿಸ್ತಾರೆ ಅಂತ ಕೇಳ್ತಿದ್ದಾರೆ, ಯಾವುದನ್ನ ಜಾಸ್ತಿ ಬೆಂಬಲಿಸ್ತಾರೆ ಅಂತಕ್ಕಂಥದ್ದು. ಪ್ರೊಫೆಷನ್ ಅದಕ್ಕೂ ಬೇಡ, ಪ್ರೊಫೆಷನ್ನೇ ಬೇರೆ. ಇವತ್ತು ಎಷ್ಟೋ ಜನ ವಕೀಲರು ರಾಜಕಾರಣದಲ್ಲಿದ್ದಾರೆ, ಅಲ್ಲೂ ಇರ್ತಾರೆ, ಪಡೆಗೆ ಕೋರ್ಟ್ಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ನನ್ನ ಶಿಷ್ಯನೇ ಜಯರಾಮ್ ಅಂತ, ಮಸಾಲೆ ಕಂಪನಿ ಓನರು. ಅವ್ರು ದಿನ ಹೋಗಿ ಆ ಮಸಾಲೆ ಕಂಪನಿ ಎಲ್ಲ ತಯಾರು ಮಾಡೋದು ಅದು ಇದು ನೋಡ್ತಾರೆ. ಅವರು MLA ಆಗಿದ್ದಾರೆ. ಸೂಪರ್. ಪ್ರೊಫೆಷನ್ ಏನಿದೆ ಅದ್ರ ಪಾಡಿಗೆ ಮಾಡಿಕೊಂಡು ವೃತ್ತಿ ಪ್ರವೃತ್ತಿ ಎರಡೂ ಮಿಕ್ಸ್ ಮಾಡೋದು ಬೇಡ, ಅದ್ರ ಪಾಡಿಗೆ ಅದು ಹೋಗ್ತಾರೆ. ಕೊನೆಯದಾಗಿ ಸರ್, ತುರುವೇಕೆರೆ ತುಂಟ ಕನ್ನಡದ ಬಂಟ, ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? 40 ವರ್ಷದಿಂದ ನನ್ನ ನಗುವನ್ನು ನೀವು ನೋಡಿಕೊಂಡು ನಕ್ಕಿದ್ದೀರಿ, ನನಗೆ ತುಂಬ ದೊಡ್ಡ ಅವಾರ್ಡ್ ಕೊಟ್ಟಿದ್ದೀರಿ. ನಮ್ಮ ಒಂದು 40 ವರ್ಷ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಜೊತೆ ಇದ್ದಾರೆ ಅಂತ. ಸೊ ನಾನು ನನ್ನ ಮನಸ್ಸಲ್ಲಿರೋ ಒಂದು ಪ್ರೀತಿ ಏನು ಅಂದರೆ, ನಾನು ಹೇಳಿ ಹೇಳದೆ ಹೋಗಲಿ ನನ್ನ ಚಿತ್ರನ ತುಂಬ ಸಂತೋಷದಿಂದ ನೋಡ್ತಾನೆ, ಇದು ಇನ್ನೂ ಹೆಚ್ಚಿನ ಸಂತೋಷದಲ್ಲಿ ನೋಡಿ. ಸೂಪರ್ ಸರ್, ಭಾಳ ಖುಷಿಯಾಯಿತು. ಸಿನಿಮಾ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಸಿನಿಮಾ ರಿಲೀಸ್ ಆದ ಬಳಿಕ ಇದೇ ರೀತಿ ಸಕ್ಸಸ್ ಬಗ್ಗೆ ಕೂತು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದೇ 28ಗೆ ರಾಘವೇಂದ್ರ ಸ್ಟೋರ್ಸು ರಾಜ್ಯಾದ್ಯಂತ ಅಲ್ಲ ವಿಶ್ವದಾದ್ಯಂತ ಕನ್ನಡದಲ್ಲಿ ಥಿಯೇಟರ್ಗೆ ಬರ್ತಾ ಇದೆ. ತಪ್ಪದೇ ಸಿನಿಮಾ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.